ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ಶುಕ್ರವಾರ ಮುಂಜಾನೆ ನೆನ್ನೆ ತಡರಾತ್ರಿ ಆಗಿರೋ ಬೆಳವಣಿಗೆ ಮತ್ತು ಇವತ್ತು ನಡೆಯುವ ಎಲ್ಲ ವಿದ್ಯಮಾನಗಳ ಕುರಿತು ಈ 30 ನಿಮಿಷದಲ್ಲಿ 30 ಸುದ್ದಿಗಳನ್ನು ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು ಮೊದಲನೇ ಸುದ್ದಿ ಕಡೆ ಗಮನ ಹರಿಸೋಣ ಕೊರೋನಾ ಕಂಟ್ರೋಲ್ ಮಾಡೋದಕ್ಕೆ ರಾಜ್ಯದಲ್ಲಿ ಜಾರಿಯಾಗಿರೋ ವೀಕೆಂಡ್ ಮತ್ತು ನೈಟ್ ಕರ್ಫ್ಯೂ ಮುಂದುವರಿಯುತ್ತಾ ಅಥವಾ ಇಲ್ಲವೋ ಅನ್ನೋ ಚರ್ಚೆಗೆ ಇವತ್ತು ಉತ್ತರ ಸಿಗುತ್ತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಇವತ್ತು ಮಹತ್ವದ ಸಭೆ ನಡೆಯುತ್ತೆ ಹಲವು ನಿರ್ಧಾರಗಳನ್ನು ಕೈಗೊಳ್ಳುತ್ತಾರೆ ವೀಕೆಂಡ್ ಕರ್ಫ್ಯೂ ನೈಟ್ ಕರ್ಫ್ಯೂಗೆ ಕೆಲ ಬಿಜೆಪಿ ನಾಯಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ದಿನೇ ದಿನೇ ಸೋಂಕಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ ಹೀಗಾಗಿ ಜನವರಿ 31 ರವರೆಗೂ ಯಥಾಸ್ಥಿತಿ ಮುಂದುವರಿಸುವ ಸಾಧ್ಯತೆ ಕೂಡ ಇದೆ ಪರ ವಿರೋಧ ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ತಜ್ಞರ ಅಭಿಪ್ರಾಯ ಪಡೆದು ಮುಂದಿನ ನಿರ್ಧಾರ ಕೈಗೊಳ್ಳೋದಕ್ಕೆ ಸರ್ಕಾರ ಮುಂದಾಗಿದೆ ಇವತ್ತು ವೀಕೆಂಡ್ ಕರ್ಫ್ಯೂ ಭವಿಷ್ಯ ನಿರ್ಧಾರದ ಹಿನ್ನೆಲೆಯಲ್ಲಿ ವೀಕೆಂಡ್ ಕರ್ಫ್ಯೂ ತೆರವಿಗೆ ಖಾಸಗಿ ಶಾಲೆಗಳಿಂದಲೂ ಕೂಡ ಒತ್ತಡ ಹೆಚ್ಚಾಗ್ತಾ ಇದೆ ರಾಜ್ಯ ಹಾಗೂ ಬೆಂಗಳೂರಿನಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚಿದ್ದರೂ ಸಾವಿನ ಪ್ರಮಾಣ ಶೇಕಡಾ 0.03 ರಷ್ಟಿದೆ 10ನೇ ತರಗತಿಗೆ ಪರೀಕ್ಷೆಗಳಿಗೆ ಇನ್ನೂ 2 ತಿಂಗಳು ಬಾಕಿ ಇದೆ ಈ ಮಕ್ಕಳಿಗೆ ಇದುವರೆಗೆ ಕೇವಲ 4 ತಿಂಗಳಷ್ಟೇ ಪಾಠ ಆಗಿದೆ ಬಡ ಕೂಲಿ ಕಾರ್ಮಿಕರ ಹಾಗೂ ಗ್ರಾಮೀಣ ಭಾಗದ ಮಕ್ಕಳಿಗೆ ಆನ್ಲೈನ್ ಶಿಕ್ಷಣ ಕಷ್ಟ ಸಾಧ್ಯ ಈ ಸಂದರ್ಭದಲ್ಲಿ ಶಿಕ್ಷಣದಿಂದ ವಂಚಿತರಾಗುವುದು ದೊಡ್ಡ ಸಮಸ್ಯೆ ಸಭೆಯಲ್ಲಿ ಭೌತಿಕ ತರಗತಿಗೆ ಅನುಮತಿ ನೀಡಿ ಇಲ್ಲವಾದರೆ ಮುಂದಿನ ಶೈಕ್ಷಣಿಕ ವರ್ಷಕ್ಕೂ ಸಮಸ್ಯೆ ಆಗುತ್ತೆ ಅಂತ ರೂಪ್ಸಾ ಸಂಘಟನೆ ರಾಜ್ಯಾಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ಪತ್ರ ಬರೆದಿದ್ದಾರೆ ದಯಮಾಡಿ ಅಟ್ ಲೀಸ್ಟ್ ವಿದ್ಯಾಗಮ ಕಾರ್ಯಕ್ರಮದಡಿಯಲ್ಲಾದರೂ ಕೂಡ ಯಾವ್ಯಾವ ಎಲ್ಲೆಲ್ಲಿ ರೋಗದ ಪ್ರಭಾವ ಜಾಸ್ತಿ ಇದೆ ಅಂತ ಕಡೆ ನಡೆಸೋದಕ್ಕೆ ಅವಕಾಶ ಮಾಡಿಕೊಡಿ ಅದರ ಜೊತೆಗೆ ಯಾವುದಾದ್ರೂ ಶಾಲೆಯಲ್ಲಿ 5ಕ್ಕಿಂತ ಹೆಚ್ಚು ಸಿಂಪ್ಟಮ್ಸ್ ಇರುವಂತಹ ವಿದ್ಯಾರ್ಥಿಗಳು ಕಂಡು ಬಂದರೆ ಅಂತ ಶಾಲೆಗಳನ್ನ ಕೆಲವು ದಿನಗಳು ರಜೆ ಕೊಡುವಂತದ್ದು ಕೊರೋನಾ ಕರಿನಲ್ಲಿಂದ ಚಿತ್ರರಂಗಕ್ಕೆ ಭಾರಿ ಹೊಡೆತ ಬೀಳ್ತಾನೆ ಇದೆ ಇವತ್ತು ವೀಕೆಂಡ್ ಕರ್ಫ್ಯೂ ಭವಿಷ್ಯ ನಿರ್ಧಾರವಾಗುವ ಹಿನ್ನೆಲೆಯಲ್ಲಿ ನ್ಯೂ ಸೆಟ್ಟಿಂಗ್ ಕನ್ನಡದ ಮೂಲಕ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಗುಬ್ಬಿ ಜೈರಾಜ್ ಸರ್ಕಾರಕ್ಕೆ ಮನವಿ ಮಾಡಿಕೊಂಡ್ರು ವೀಕೆಂಡ್ ಕರ್ಫ್ಯೂ ಕಾರಣ ಚಿತ್ರರಂಗಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಶನಿವಾರ ಭಾನುವಾರ ಥಿಯೇಟರ್ಗಳಲ್ಲಿ ಉತ್ತಮ ಕಲೆಕ್ಷನ್ ಆಗುತ್ತೆ ಈಗ ಕರ್ಫ್ಯೂ ಕಾರಣ ನಿರ್ಮಾಪಕರಿಗೆ ತುಂಬಾ ನಷ್ಟ ಆಗ್ತಾ ಇದೆ ಮುಖ್ಯಮಂತ್ರಿಗಳು ತಮ್ಮ ಮನವಿಯನ್ನ ಪರಿಗಣಿಸುತ್ತಾರೆ ಅನ್ನೋ ಭರವಸೆ ಇದೆ ವೀಕೆಂಡ್ನಲ್ಲಿ ಚಿತ್ರ ಮಂದಿರಗಳ ಓಪನ್ಗೆ ಸರ್ಕಾರ ಅನುಮತಿ ನೀಡುತ್ತೆ ಅನ್ನೋ ಭರವಸೆ ಇದೆ ಅಂದರು ಜೈರಾಜ್ ವೀಕೆಂಡ್ ಕರ್ಫ್ಯೂ ಮಾಡೋದ್ರಿಂದ ಹೊಸ ಚಿತ್ರಗಳು ಬಿಡುಗಡೆ ಮಾಡೋದು ತೊಂದರೆ ಆಗ್ತದೆ ಹಾಗೆ ಶುಕ್ರವಾರ ಬಿಡುಗಡೆ ಮಾಡಿ ಶನಿವಾರ ಭಾನುವಾರನೇ ಕಲೆಕ್ಷನ್ ಬರೋಂಥ ದಿವಸ ಅವತ್ತು ನಿಲ್ಲಿಸಿದ ಮೇಲೆ ಮತ್ತೆ ಚಿತ್ರಗಳು ಮತ್ತೆ ಅದನ್ನ ಪಿಕಪ್ ಆಗೋದು ಕಷ್ಟ ಆಗುತ್ತೆ ರಾಜ್ಯದಲ್ಲಿ ಟಫ್ ರೂಲ್ ಸಡಿಲಿಕೆ ಸುಳಿವಿನ ಬಗ್ಗೆ ಮಂಡ್ಯದಲ್ಲಿ ಸಚಿವ ಭೈರತಿ ಬಸವರಾಜ್ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ಸಿಎಂ ಸಭೆ ಕರೆದಿದ್ದಾರೆ ಮುಖ್ಯಮಂತ್ರಿಗಳಿಗೆ ಪ್ರಮಾಧಿಕಾರ ಇದೆ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಅವರ ವಿವೇಚನೆಗೆ ಬಿಟ್ಟಿದ್ದೇವೆ ಸಿಎಂ ತಜ್ಞರ ಸಮಿತಿ ತೆಗೆದುಕೊಳ್ಳುವ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ ಸಿಎಂ ತೆಗೆದುಕೊಳ್ಳುವ ತೀರ್ಮಾನವನ್ನ ರಾಜ್ಯದ ಜನ ಪಾಲಿಸಬೇಕು ಎಲ್ಲರ ಪ್ರಾಣ ರಕ್ಷಣೆ ವಿಚಾರ ಇದು ಜನರ ಪ್ರಾಣ ರಕ್ಷಣೆ ಸರ್ಕಾರದ ಕರ್ತವ್ಯ ಅಂದರು ವಿರೋಧ ಪಕ್ಷಗಳ ಹೇಳಿಕೆಗೆ ವಿರೋಧ ಮಾಡದೆ ವಿಪಕ್ಷಗಳ ಕೆಲಸ ಅಂತ ತಿರುಗೇಟು ಕೊಟ್ಟಿದ್ದಾರೆ ನೋಡಿದ್ರೆ ವಿರೋಧ ಪಕ್ಷದವರು ಅವ್ರಿಗೆ ಏನು ಬೇರೆ ಏನಿಲ್ಲ ಅವರು ಅದನ್ನೇ ಕೆಲಸನೇ ಹೇಳೋದು ಅವರಿದ್ದಂಥ ಸಂದರ್ಭದಲ್ಲಿ ಏನು ಮಾಡಿದ್ದಾರೆ ಅಂದರೆ ಅದನ್ನು ಕೂಡ ನೋಡಬೇಕಲ್ಲ ಅದನ್ನು ಕೂಡ ನೋಡಬೇಕು ಈಗ ಏನು ಲೋಪ ಆಗಿದ್ದಾರೆ ತೋರಿಸ್ಲಿ ಅದನ್ನು ತೋರಿಸಿದಾಗ ಅದನ್ನು ಸರಿಪಡಿಸುವಂಥ ಕೆಲಸ ಮಾಡ್ತೀವಿ ಖಂಡಿತವಾಗಿ ಯಾಕಂದರೆ ವಿರೋಧ ಪಕ್ಷದ ಸಲಹೆಯನ್ನು ಸ್ವೀಕಾರ ಮಾಡ್ತೀವಿ ಅವ್ರಿಗೆ ಏನು ಲೋಪ ಆಗಿದೆ ಅನ್ನೋದನ್ನು ನಮಗೆ ಹೇಳಿ ಮನವರಿಕೆ ಮಾಡಿಕೊಡ್ಲಿ ಅದನ್ನು ಸರಿಪಡಿಸುವಂಥ ಕೆಲಸ ಮಾಡ್ತೀವಿ ಇವತ್ತು ಆ ಥರ ಯಾವುದೂ ನಾವು ಸ್ವಪಕ್ಷವಾಗಿ ವಿರುದ್ಧವಾಗಿ ಏನು ಹೇಳಿಕೆ ಕೊಡ್ತಾರಲ್ಲ ಮೊನ್ನೆ ಮುಖ್ಯಮಂತ್ರಿಗಳು ಅಂತಿಮ ತೀರ್ಮಾನ ತೆಗೆದುಕೊಂಡ್ರೆ ಮಾತನ್ನು ಹೇಳಿದ್ವಿ ಈಗ ತಜ್ಞರು ಏನಿದ್ದಾರೆ ವೈದ್ಯರ ತಂಡ ಅವರು ತಜ್ಞರ ಸಮಿತಿ ಏನಿದೆ ಅವರು ಏನು ತೀರ್ಮಾನ ಹೇಳ್ತಾರೆ ಆ ತೀರ್ಮಾನಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ನಿನ್ನೆ 47,754 ಕೊರೋನಾ ಕೇಸ್ ಪತ್ತೆಯಾಯಿತು ಬೆಂಗಳೂರಿನಲ್ಲೇ 30,540 ಕೊರೋನಾ ಕೇಸ್ ದೃಢವಾಗಿದೆ 24 ಗಂಟೆಯಲ್ಲಿ ರಾಜ್ಯದಲ್ಲಿ 29 ಮಂದಿ ಸಾವನ್ನಪ್ಪಿದ್ದಾರೆ 22,143 ಮಂದಿ ಗುಣಮುಖರಾಗಿ ಡಿಸ್ಚಾರ್ಜ್ ಆದರು ಸದ್ಯ ರಾಜ್ಯದಲ್ಲಿ ಪಾಸಿಟಿವಿಟಿ ದರ ಶೇಕಡಾ 18.48% ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಕ್ಷೇತ್ರದ ಶಾಸಕ ಸುನೀಲ್ ನಾಯ್ಕ್ ಕೋವಿಡ್ ನಿಯಮ ಉಲ್ಲಂಘಿಸಿದ್ದಾರೆ ಮುರುಡೇಶ್ವರ ರಥೋತ್ಸವ ಸಂದರ್ಭದಲ್ಲಿ ಮಾಸ್ಕ್ ಹಾಕದೆ ರಥೋತ್ಸವದಲ್ಲಿ ಭಾಗಿಯಾದರು ಸುನೀಲ್ ನಾಯ್ಕ್ ಸರ್ಕಾರದ ರೂಲ್ಸ್ ಬ್ರೇಕ್ ಮಾಡಿದ್ರು ಕೋವಿಡ್ ನಿಯಮದೊಂದಿಗೆ ರಥೋತ್ಸವ ಆಚರಿಸುವುದು ಜಿಲ್ಲಾಧಿಕಾರಿಗಳು ಅನುಮತಿ ಕೊಟ್ಟರು ರಥೋತ್ಸವದಲ್ಲಿ 1,000ಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ರು ಪೂಜೆಗೆ ಬಂದು
ಕೊರೋನಾ ಸೋಂಕು ಹೆಚ್ಚುತ್ತಿರುವ ಇರುವ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಕರ್ನಾಟಕ ಸೇರಿ 10 ರಾಜ್ಯಗಳಿಗೆ ತಜ್ಞರ ತಂಡವನ್ನು ರವಾನಿಸಲಾಗಿದೆ. ಮಹಾರಾಷ್ಟ್ರ, ತಮಿಳುನಾಡು, ಕೇರಳ, ಪಶ್ಚಿಮ ಬಂಗಾಳ, ಯುಪಿ, ಗುಜರಾತ್, ಒಡಿಶಾ, ದೆಹಲಿ ಮತ್ತು ರಾಜಸ್ಥಾನಗಳಿಗೆ ತಂಡವನ್ನು ಕಳುಹಿಸಲಾಗಿದೆ. ಕೇಂದ್ರ ಆರೋಗ್ಯ ತಂಡಗಳಿಂದ ಆಯಾ ರಾಜ್ಯಗಳ ಕೋವಿಡ್ ಪರಿಸ್ಥಿತಿಯನ್ನು ನಡೆಸಿ ಅವಲೋಕಿಸಿ ಕೊರೋನಾ ಮೂರನೇ ಅಲೆ ಬಗ್ಗೆ ನಿರಂತರ ಅಧ್ಯಯನ ನಡೆಸಲಿದ್ದಾರೆ ಎಂದು ಕೇಂದ್ರ ಆರೋಗ್ಯ ಇಲಾಖೆ ಕಾರ್ಯದರ್ಶಿ ರಾಜೇಶ್ ಭೂಷಣ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಕೊರೋನಾ ಎರಡನೇ ಅಲೆಗೆ ಹೋಲಿಸಿದರೆ ಮೂರನೇ ಅಲೆಯಲ್ಲಿ ಸಾವಿನ ಪ್ರಮಾಣ ಗಣನೀಯ ಇಳಿಕೆಯಾಗಿದೆ. ಕೇಂದ್ರ ಸರ್ಕಾರ ಇದರ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿದೆ. ಅದಕ್ಕೆ ಲಸಿಕೆ ಹಂಚಿಕೆಯ ಕಾರಣ ಅಂತ ಕೇಂದ್ರ ಅಭಿಪ್ರಾಯಪಟ್ಟಿದೆ. ಸದ್ಯ ಭಾರತದಲ್ಲಿ ಶೇಕಡಾ 94% ಪ್ರತಿಶತ ವಯಸ್ಕರು ಮೊದಲ ಡೋಸ್ ಕೊರೋನಾ ಲಸಿಕೆ ಪಡೆದಿದ್ದರೆ ಶೇಕಡಾ 72% ಮಂದಿ ಎರಡೂ ಡೋಸ್ಗಳನ್ನು ಪೂರ್ತಿಯಾಗಿ ಪಡ್ಕೊಂಡಿದ್ದಾರೆ. ಐಸಿಎಂಆರ್ ಮುಖ್ಯಸ್ಥ ಡಾಕ್ಟರ್ ಬಲರಾಮ್ ಭಾರ್ಗವ ಅವರು ದೇಶದಲ್ಲಿ ಸಾವಿನ ಪ್ರಮಾಣ ಇಳಿಮುಖಗೊಳ್ಳೋದಕ್ಕೆ ಲಸಿಕೆಯ ಪ್ರಮುಖ ಕಾರಣ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ರಾಯಚೂರಿನ ಸಗಮಕುಂಟ ಗ್ರಾಮದಲ್ಲಿ ಒಂದೇ ಆವರಣದಲ್ಲಿ 1053 ಮಕ್ಕಳಿಗೆ ನಿತ್ಯ ಪಾಠ ಮಾಡುತ್ತಿದ್ದಾರೆ. ಇದರಿಂದ ಮಕ್ಕಳಿಗೆ ಕೊರೋನಾ ಆತಂಕ ಶುರುವಾಗಿದೆ. ಉನ್ನತೀಕರಿಸಿದ ಸರ್ಕಾರಿ ಶಾಲೆಯಲ್ಲಿ ಕೊರೋನಾ ರೂಲ್ಸ್ ಬ್ರೇಕ್ ಆಗ್ತಾ ಇದೆ. ಒಂದೇ ಕೊಠಡಿಯಲ್ಲಿ ಕುರಿಗಳ ಥರ ನೂರಾರು ಮಕ್ಕಳು ಪಾಠ ಕಲಿತಿದ್ದಾರೆ. ಅಂತರ ಕಾಪಾಡೋದಕ್ಕೂ ಆಗದೆ ನಿತ್ಯವೂ ಶಿಕ್ಷಕರು ಪರದಾಡ್ತಿದ್ದಾರೆ. 1-10 ಕ್ಲಾಸ್ ಇರುವ ಸರ್ಕಾರಿ ಶಾಲೆಯಲ್ಲಿ 1053 ಮಕ್ಕಳಿದ್ದರು. ಎಲ್ರಿಗೂ ಒಂದೇ ಶೌಚಾಲಯ. ಚಿಕ್ಕ ಮಕ್ಕಳಿಗೆ ಶಾಲೆಯ ಮರದ ಕೆಳಗಡೆ ಪಾಠ, ಬಿಸಿಯೂಟದ ವ್ಯವಸ್ಥೆ ಮಾಡಿದ್ದಾರೆ. ಪ್ರೌಢಶಾಲೆಗೆ ಜಾಗ ಮಂಜೂರಾದರೂ ಕಟ್ಟಡ ಮಂಜೂರು ಮಾಡೋದಕ್ಕೆ ವಿಳಂಬ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ News18 ಕನ್ನಡದಿಂದ ಶಾಸಕರ ಗಮನಕ್ಕೆ ತರಲಾಗಿದೆ. ಆರು ತಿಂಗಳಲ್ಲಿ ಶಾಲೆ ಕಟ್ಟಡ ಮಾಡಿಕೊಡೋದಾಗಿ News18 ಕನ್ನಡಕ್ಕೆ ಶಾಸಕ ಬಸವನಗೌಡ ದದ್ದಲ್ ಭರವಸೆ ಕೊಟ್ಟರು. ದಕ್ಷಿಣ ಭಾರತದ ಕೊಪ್ಪಳದ ಮಹಾಕುಂಭಮೇಳ ಖ್ಯಾತಿ ಜಾತ್ರೆ ರದ್ದು ಮಾಡಿದ್ದಾರೆ. ಸರಳವಾಗಿ ಧಾರ್ಮಿಕ ಕಾರ್ಯಕ್ರಮ ನಡೆಸಲಾಗಿದೆ. ಮಠದ ಆವರಣದಲ್ಲಿ ಅಂಗಡಿ ಹಾಕೋದಕ್ಕೆ ಅವಕಾಶ ಇಲ್ಲ. ಕಾರಣ, ಮಿಠಾಯಿ, ಆಟಿಕೆ, ಬಳೆ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಶ್ರೀ ಗವಿಸಿದ್ದೇಶ್ವರ ದರ್ಶನಕ್ಕೆ ಭಕ್ತರಿಗೆ ಅವಕಾಶ ಕಲ್ಪಿಸಲಾಗಿದೆ. ಮಠದ ಹಾದಿಯ ಬದಿಯಲ್ಲೇ ವ್ಯಾಪಾರ ಮಾಡೋದಕ್ಕೆ ಮುಂದಾಗಿದ್ದ ವ್ಯಾಪಾರಿಗಳನ್ನು ನಗರಸಭೆ ಅಧಿಕಾರಿಗಳು ಅಂಗಡಿಗಳನ್ನು ತೆರವುಗೊಳಿಸಿದರು. ನಗರಸಭೆ ಕಾರ್ಯಕ್ಕೆ ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಮುಂದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದರಷ್ಟೇ ಸೋಂಕಿತರ ವೈದ್ಯಕೀಯ ವೆಚ್ಚ ಹಾಗೂ ಸಾವಿನ ಪರಿಹಾರ ನೀಡೋದಾಗಿ ಸರ್ಕಾರ ಶಾಕ್ ಕೊಟ್ಟಿದೆ. ಮೂರನೇ ಅಲೆ ಅಬ್ಬರಿಸೋ ಹೊತ್ತಲ್ಲೇ ಕಾನೂನು ಸಚಿವ ಜೆಸಿ ಮಾಧುಸ್ವಾಮಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡೆದರೆ ಪರಿಹಾರ ಕಷ್ಟ. ಹೀಗಾಗಿ ಸರ್ಕಾರಿ ಸೌಲಭ್ಯ ಪಡಿಬೇಕು ಅಂದರೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಬೇಕು ಅಂತ ಮಾಹಿತಿ ಕೊಟ್ಟಿದ್ದಾರೆ. ಕೋಮಾರ್ಬಿಡ್ ಅಥವಾ ನಮ್ಮ ಕೋವಿಡ್ ಇದರಲ್ಲಿ ನಾವು ರಿಜಿಸ್ಟರ್ ಮಾಡದೆ ಹೋಗಿ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಯಾರು ಅಡ್ಮಿಟ್ ಆಗೋರೆ ಅವ್ರಿಗೆ ಈ ಸಲ ಸರ್ಕಾರದಿಂದ ಅನುಕೂಲಗಳು ಸಿಕ್ಕೋದು ಕಷ್ಟ ಆಗ್ಬೋದು. ಹಾಗಾಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಎಲ್ಲ ಫೆಸಿಲಿಟಿ ಇದೆ, ಸಾಧ್ಯ ಆದಷ್ಟು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಅಡ್ಮಿಟ್ ಆಗಬೇಕು. ನಾಳೆ ಬರೋದು, ನಾವು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಇದ್ವಿ, ನಮಗೆ ಪರಿಹಾರ ಕೊಡಿಸಿ ಅಥವಾ ಮೆಡಿಕಲ್ ಚಾರ್ಜಸ್ ಕೊಡಿ ಅಂತ ಕೇಳಿದ್ರೆ ಈವರೆಗೆ ಸರ್ಕಾರದವರು ಅದಕ್ಕೆ ನಮಗೆ ಯಾವ ಪಾಲಿಸಿ ಮಾಡಿಲ್ಲ. ಮಹಾರಾಷ್ಟ್ರದಲ್ಲಿ ದಿನೇ ದಿನೇ ಕೊರೋನಾ ಸೋಂಕಿನ ಆರ್ಭಟ ಹೆಚ್ಚಾಗ್ತಾನೇ ಇದೆ. ಸೋಂಕು ಹೆಚ್ಚುತ್ತಾ ಇದ್ರೂ ಕೆಲ ದಿನಗಳು ಶಾಲಾ ಕಾಲೇಜುಗಳು ಬಂದ್ ಮಾಡಲಾಗಿತ್ತು. ಆದರೆ ಈಗ ಮತ್ತೆ ಮಹಾರಾಷ್ಟ್ರ ಸರ್ಕಾರ ಸೋಮವಾರದಿಂದ ಶಾಲೆಗಳನ್ನು ತೆರೆಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಶಿಕ್ಷಣ ಸಚಿವೆ ವರ್ಷಾ ಗಾಯಕ್ವಾಡ್ ಅವರು ಈ ಕುರಿತು ಮಾತಾಡಿದ್ದಾರೆ, ಮಾಹಿತಿ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ 1ರಿಂದ 12ನೇ ತರಗತಿ ತನಕ ಶಾಲೆಗಳನ್ನು ಪುನರಾರಂಭ ಮಾಡ್ತೀವಿ. ಮುಂಬೈ ಸೇರಿದಂತೆ ಮಹಾರಾಷ್ಟ್ರದಲ್ಲಿನ ಆಫ್ಲೈನ್ ತರಗತಿಗಳು January 24ರಿಂದ ಪ್ರಾರಂಭಗೊಳ್ಳುತ್ತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಏರ್ಪೋರ್ಟ್ನ ಆರಿಗಾ ಲ್ಯಾಬ್ನಲ್ಲಿ ಟೆಸ್ಟಿಂಗ್ ಗೋಲ್ಮಾಲ್ ಆರೋಪ ಪ್ರಕರಣ ಸಂಬಂಧ News18 ಕನ್ನಡ ವರದಿ ಪ್ರಸಾರ ಮಾಡುತ್ತಿದ್ದ ಹಾಗೆಯೇ ಏರ್ಪೋರ್ಟ್ನ ಆರಿಗಾ ಲ್ಯಾಬ್ಗೆ ಜಿಲ್ಲಾ ಆರೋಗ್ಯಾಧಿಕಾರಿಗಳ ತಂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ DHO ತಿಪ್ಪೇಸ್ವಾಮಿ ನೇತೃತ್ವದಲ್ಲಿ ತಂಡ ಭೇಟಿ ನೀಡಿದೆ. ಲ್ಯಾಬ್ನಲ್ಲಿ ಎರಡೆರಡು ರೀತಿಯ ರಿಪೋರ್ಟ್ ಹೇಗೆ ಬಂತು ಅಂತ ತನಿಖೆ ಮಾಡುತ್ತಿದ್ದಾರೆ. ಸಂಪೂರ್ಣ ಪರಿಶೀಲನೆ ನಡೆಸಿ ಡಿಸಿಗೆ ವರದಿ ಕೊಡಲಿದ್ದಾರೆ. 5 ರಾಜ್ಯಗಳಲ್ಲಿ ನಡೀತಾ ಇರುವಂತಹ ಚುನಾವಣೆ ಮುಂದೂಡಬೇಕು ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆಯಾಗಿದೆ. ಕೊರೋನಾ ಒಮೈಕ್ರಾನ್ ಹೆಚ್ಚುತ್ತಾ ಇರುವ ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶ, ಉತ್ತರಾಖಂಡ್, ಪಂಜಾಬ್, ಗೋವಾ ಮತ್ತು ಮಣಿಪುರ ರಾಜ್ಯಗಳ ಚುನಾವಣೆ ಮುಂದೂಡೋದಕ್ಕೆ ಕನ್ವಾರಿಯಾ ಸೇನಾ ಸಂಘಟನೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ PIL ಸಲ್ಲಿಸಿದೆ. ದಾವಣಗೆರೆ ತಾಲೂಕಿನ ಕಕ್ಕರಗೊಳ್ಳ ಗ್ರಾಮದಲ್ಲಿ ವಿಚಿತ್ರ ಆಚರಣೆ ಕಂಡುಬಂದಿದೆ. ಗ್ರಾಮಸ್ಥರು ಊರಮ್ಮನ ಜಾತ್ರೆಗೆ ಊರಿಗೆ ಮುಳ್ಳು ಬೇಲಿ ದಿಗ್ಬಂಧನ ಹಾಕಿದ್ದಾರೆ. ಗ್ರಾಮದ ಸುತ್ತ ಸುಮಾರು 4 ಕಿಲೋಮೀಟರ್ಗಳಷ್ಟು ಮುಳ್ಳಿನ ಬೇಲಿ ಹಾಕಿದ್ದು ಇಡೀ ಗ್ರಾಮಕ್ಕೆ 9 ದಿನಗಳ ಕಾಲ ಊರಿನ ಮುಖ್ಯ ದ್ವಾರ ಬಿಟ್ಟರೆ
ಬೇರೆ ಎಲ್ಲೂ ಕೂಡ ಒಳ ಹೋಗೋದಕ್ಕೆ ಹೊರಬರೋದಕ್ಕೆ ಅವಕಾಶ ಇಲ್ಲ. ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಯುವಂಥ ಊರಮ್ಮ ಜಾತ್ರೆ ಇದು. ಕಳೆದ ವರ್ಷ ಕೊರೋನಾ ಹಿನ್ನೆಲೆ ಆಚರಣೆ ಮಾಡಿರಲಿಲ್ಲ, ಈ ಬಾರಿ ಜಾತ್ರೆ ಮಾಡಿದ್ದಾರೆ. 9 ದಿನಗಳ ಕಾಲ ಗ್ರಾಮಸ್ಥರು ಹೊರಗಿನಿಂದ ಯಾವುದೇ ವಸ್ತು ಒಳಗೆ ತಗೊಂಬರೋ ಹಾಗಿಲ್ಲ. ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಕೋಳಘಟ್ಟ ಗ್ರಾಮದ ಸಮೀಪ ಇರುವ ಕಲ್ಲು ಗಣಿಗಾರಿಕೆ ಸ್ಫೋಟ ಗ್ರಾಮದ ಜನರು ಸಿಡಿದೇಳೋ ಹಾಗೆ ಮಾಡಿದೆ. ಗ್ರಾಮದ ಸಮೀಪ ಇರುವ ಸರ್ಕಾರಿ 10 ಎಕರೆ ಜಾಗದಲ್ಲಿ ಕಲ್ಲು ಗಣಿಗಾರಿಕೆ ಮಾಡೋದಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇದು ಕೋಳಘಟ್ಟ ಗ್ರಾಮಸ್ಥರ ನಿದ್ದೆಗೆಡಿಸಿದೆ. ಈ ಗ್ರಾಮದ ಕಲ್ಲು ಬಂಡೆಯನ್ನು ಸ್ಫೋಟಿಸಿ ಬಳಿಕ ಅಲ್ಲೇ ಜಲ್ಲಿ ಮಾಡಿ ಅದನ್ನು ಶಿವಮೊಗ್ಗ ಬೆಂಗಳೂರು ಹೆದ್ದಾರಿ ರಸ್ತೆ ನಿರ್ಮಾಣದ ಕಾಮಗಾರಿಗೆ ಬಳಸಿಕೊಳ್ಳಲಾಗ್ತಿದೆ. ಈ ಕಲ್ಲು ಬಂಡೆ ಹೊಡೆಯುವ ಗುತ್ತಿಗೆಯನ್ನು ABS ಎಂಬ ಖಾಸಗಿ ಕಂಪನಿಗೆ ಕೊಟ್ಟಿದ್ದಾರೆ. ಈ ಕಂಪನಿಯವರು ಪರವಾನಗಿ ಸಿಕ್ಕ ಬಳಿಕ ಕೊಳಗಟ್ಟ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವ ಬಂಡೆಗಳನ್ನು ಸ್ಫೋಟಿಸ್ತಾ ಇದ್ದಾರೆ. ಇದರಿಂದ ಕೃಷಿ ಜಮೀನಿನಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಹಾಗೂ ರೈತರ ತಲೆ ಮೇಲೆ ಕಲ್ಲು ಬೀಳ್ತಾ ಇದೆ. ಈಗಾಗಲೇ ಜಾನುವಾರುಗಳಿಗೆ ಕಲ್ಲು ತಗಲಿ ಸಾವನ್ನಪ್ಪಿವೆ. ಅರಣ್ಯ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ. ಕಲ್ಲು ಬಂಡೆ ತೆಗೆಯುವ ಜಿಲ್ಲಾಧಿಕಾರಿಗಳು ಅನುಮತಿ ಕೊಟ್ಟಿದ್ದಾರೆ, ಆದರೆ ಕಂಪನಿಯವರು ಯಾವುದೇ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳದೆ ಏಕಾಏಕಿ ಬಂಡೆಗಳನ್ನು ಸ್ಫೋಟಿಸಿ ಜನರ ಜೀವ ಜೊತೆ ಚಲ್ಲಾಟ ಆಡ್ತಿದ್ದಾರೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾವೇರಿ ನಗರದ ನೇತಾಜಿ ನಗರದಲ್ಲಿ ಹಳೆಯ ಕಾಲದ್ದು ಎನ್ನಲಾದ ಹ್ಯಾಂಡ್ ಗ್ರಾನೈಟ್ ಮಾದರಿಯ ವಸ್ತು ಪತ್ತೆಯಾಗಿದೆ. ರವಿ ಮುಷ್ಟಿ ಅನ್ನೋರಿಗೆ ಸೇರಿದ ಜಾಗದಲ್ಲಿ ಮನೆ ಕಟ್ಟೋ ಸಲುವಾಗಿ ಖುಲ್ಲಾ ಜಾಗೆಯನ್ನು ಸ್ವಚ್ಛ ಮಾಡೋದಾಗ ತುಕ್ಕು ಹಿಡಿದ ಸ್ಥಿತಿಯಲ್ಲಿದ್ದ ಹ್ಯಾಂಡ್ ಗ್ರಾನೈಟ್ ಪತ್ತೆಯಾಯಿತು. ದೊಂಬಿ ನಡೆದಾಗ ಪೊಲೀಸರು ಯುದ್ಧದ ಸಂದರ್ಭದಲ್ಲಿ ಬಳಸಲಾಗುವ ಹ್ಯಾಂಡ್ ಗ್ರಾನೈಡ್ ಇದಾಗಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು FIR ದಾಖಲು ಮಾಡಿದ್ದಾರೆ. ಹೆಚ್ಚಿನ ತನಿಖೆ ನಡೆಸೋದಾಗಿ SP ಹನುಮಂತರಾಯ ಮಾಹಿತಿ ಕೊಟ್ಟರು. ಮಂಡ್ಯದ ಪಾಂಡವಪುರ ಪಟ್ಟಣದಲ್ಲಿ KRS ಪಕ್ಷದ ರಾಜ್ಯಾಧ್ಯಕ್ಷ ರವಿಕೃಷ್ಣ ರೆಡ್ಡಿ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದರು. ತಹಸೀಲ್ದಾರ್ ವಿರುದ್ಧ ಕಾನೂನು ಭಂಗ ಚಳವಳಿಗೆ ಮುಂದಾಗಿದ್ದರು ರವಿಕೃಷ್ಣ ರೆಡ್ಡಿ ಹಾಗೂ ಇತರೆ ಹೋರಾಟಗಾರರು. ಪಟ್ಟಣಕ್ಕೆ ಬರುವ ಮುನ್ನವೇ ಪೊಲೀಸರು ವಶಕ್ಕೆ ಪಡ್ಕೊಂಡರು. ಕಳೆದ 2 ದಿನಗಳಿಂದ ತಹಸೀಲ್ದಾರ್ ಕಚೇರಿಯಿಂದ KRS ಪಕ್ಷದ ಕಾರ್ಯಕರ್ತರನ್ನು ಕಳುಹಿಸಲಾಗಿತ್ತು. ಈ ಘಟನೆಯಿಂದ ತಹಸೀಲ್ದಾರ್ ವಿರುದ್ಧ ಚಳವಳಿಗೆ ಮುಂದಾಗಿದ್ದರು. ರವಿಕೃಷ್ಣ ರೆಡ್ಡಿ ಸೇರಿ 9 ಕಾರ್ಯಕರ್ತರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಪಸ್ಪೂಲ್ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯ ದರ್ಪ ತೋರಿಸಿದ್ದಾರೆ. ಬಾಕಿ ಉಳಿದಿರುವ ಮನೆಯ ಬಿಲ್ ಕೇಳೋದಕ್ಕೆ ಬಂದಿದ್ದ ಹನುಮಂತ ಎಂಬ ವ್ಯಕ್ತಿ ಮೇಲೆ ಗ್ರಾಮ ಪಂಚಾಯತ್ ಕಚೇರಿ ಆವರಣದಲ್ಲಿ ಸದಸ್ಯ ಮರಿಲಿಂಗಪ್ಪ ಹಲ್ಲೆ ನಡೆಸಿದ್ದಾನೆ. ಅಂಬೇಡ್ಕರ್ ಹೌಸಿಂಗ್ ಯೋಜನೆಯಡಿ ಹನುಮಂತನಿಗೆ ಮನೆ ಮಂಜೂರಾಗಿದೆ. ಮನೆಯ ಬಾಕಿ ಬಿಲ್ ಕೇಳೋದಕ್ಕೆ ಬಂದಾಗ ಹಲ್ಲೆ ಮಾಡಿದ್ದಾನೆ. ಗುರುಮಠಕಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಹೆಣ್ಣೂರು ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ ಪ್ರಕರಣ ಕೇಳಿ ಬಂದಿದೆ. ದೂರು ಕೊಡ್ತಿದ್ರು, ಯಾವುದೇ ನ್ಯಾಯ ಸಿಕ್ಕಿಲ್ಲ ಅಂತ ಸಂತ್ರಸ್ತ ಮಹಿಳೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸ್ಟೇಷನ್ ಮುಂದೆನೇ ಪೊಲೀಸರ ವರ್ತನೆ ಬಗ್ಗೆ ಕಿಡಿಕಾರಿದ್ದಾರೆ. ವೆಲ್ಕಮ್ ಬ್ಯಾಕ್. 30 ನಿಮಿಷಗಳ 30 ಸುದ್ದಿ. ಇನ್ನುಳಿದ್ದ ಸುದ್ದಿಗಳನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಪಕ್ಷದ ಶಾಸಕರು ಸಚಿವರಿಂದಲೇ ಪಕ್ಷದ ಶಿಸ್ತು ಉಲ್ಲಂಘನೆ ಕೇಳಿ ಬಂದ ಹಿನ್ನೆಲೆಯಲ್ಲಿ ಬಿಜೆಪಿ ಶಿಸ್ತು ಸಮಿತಿ ನೋಟಿಸ್ ನೀಡೋದಕ್ಕೆ ಮುಂದಾಗಿದೆ. ಪಕ್ಷದ ಅಭ್ಯರ್ಥಿಗಳ ವಿರುದ್ಧ ಕೆಲಸ ಮಾಡಿ ಬೇರೆ ಪಕ್ಷಗಳ ಅಭ್ಯರ್ಥಿಗಳ ಪರ ಕೆಲಸ ಮಾಡಿದ್ದಾರೆ ಎನ್ನುವ ದೂರು ನೀಡಲಾಗಿದೆ. ಇದೀಗ ಈ ಅಭ್ಯರ್ಥಿಗಳಿಂದ ಅಭಿಪ್ರಾಯ ಪಡೆದು ನೋಟಿಸ್ ನೀಡುವ ನಿರ್ಧಾರ ಮಾಡಿದ್ದಾರೆ. ಶಿಸ್ತು ಸಮಿತಿ ಅಧ್ಯಕ್ಷ ಲಿಂಗರಾಜ್ ಪಾಟೀಲ್ ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಅಭಿಪ್ರಾಯ ಪಡೆದು ಬಳಿಕ ದೂರು ಕೇಳಿ ಬಂದವರಿಗೆ ನೋಟಿಸ್ ನೀಡುವ ನಿರ್ಣಯ ಮಾಡಿದ್ದಾರೆ. ನೋಟಿಸ್ ನಂತರ ಮೇಲ್ನೋಟಕ್ಕೆ ಶಿಸ್ತು ಉಲ್ಲಂಘನೆ ಕಂಡು ಬಂದರೆ ಅವರ ವಿರುದ್ಧ ಕೇಂದ್ರ ಶಿಸ್ತು ಸಮಿತಿಗೂ ಶಿಫಾರಸು ಮಾಡೋದಕ್ಕೆ ರಾಜ್ಯ ಶಿಸ್ತು ಸಮಿತಿ ನಿರ್ಧಾರ ಮಾಡಿದೆ ಅಂತ ನ್ಯೂಸ್ 18 ಕನ್ನಡಕ್ಕೆ ಬಿಜೆಪಿ ಆಪ್ತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ನಾಡೋಜ ಡಾಕ್ಟರ್ ಚನ್ನವೀರ ಕಣವಿಯವರ ಆರೋಗ್ಯ ಸ್ಥಿತಿ ಮತ್ತಷ್ಟು ಕ್ಷೀಣಿಸ್ತಾ ಇದೆ. ಧಾರವಾಡದ SDM ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ. ವೈದ್ಯರು ಹೆಲ್ತ್ ಬುಲೆಟಿನ್ ಬಿಡುಗಡೆ ಮಾಡಿದ್ದಾರೆ. ಶ್ವಾಸಕೋಶದಲ್ಲಿ ಸೋಂಕು ಹೆಚ್ಚಾಗ್ತಾ ಇದೆ. ಹೃದಯ ಬಡಿತದಲ್ಲಿ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ಹಾಗೆಯೇ ರಕ್ತದೊತ್ತಡದಲ್ಲಿ ಏರುಪೇರು ಉಂಟಾಗ್ತಾ ಇದೆ. ವೆಂಟಿಲೇಟರ್ ಅಳವಡಿಸಿದ್ದಾರೆ. ಚಿಕಿತ್ಸೆ ಮುಂದುವರಿಸಲಾಗಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ.
ಗೃಹ ಸಚಿವ ಅರಗ ಜ್ಞಾನೇಂದ್ರ ಪೊಲೀಸ್ ವಸತಿ ನಿಗಮದ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಬೆನ್ನಿಮೇಲ್ ಪೊಲೀಸ್ ವಸತಿ ಗೃಹ ವಾಲಿದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಈ ಬಗ್ಗೆ ಸಂಪೂರ್ಣ ತನಿಖೆ ಮಾಡಲಾಗ್ತಾ ಇದೆ. ಇದನ್ನು ಹಾಗೆ ಪುನರ್ ನಿರ್ಮಾಣ ಮಾಡೋದಕ್ಕೆ ಯೋಜನೆ ಸಿದ್ಧವಾಗಿದೆ. ಕಾಮಗಾರಿ ಶುರುವಾಗಲಿದೆ ಅಂತ ಗೃಹ ಸಚಿವ ಅರಗ ಜ್ಞಾನೇಂದ್ರ ಹೇಳಿಕೆ ಕೊಟ್ಟರು. ಹಾಗೆಯೇ ಪೊಲೀಸ್ ಗೃಹ ಯೋಜನೆಯಡಿ 2120 ಕೋಟಿ ವೆಚ್ಚದಲ್ಲಿ 11,000 ಪೊಲೀಸ್ ಮನೆ ನಿರ್ಮಾಣ ಮಾಡಲಾಗಿದೆ. ವಿಶೇಷವಾಗಿ ಈ ಸಾಲಿನಲ್ಲಿ 100 ಠಾಣೆಗಳನ್ನು ನಿರ್ಮಾಣ ಮಾಡೋದಕ್ಕೆ ಯೋಜನೆ ಕೈಗೆತ್ತಿಕೊಳ್ಳಲಾಗಿದೆ ಎಂದರು ಗೃಹ ಸಚಿವರು. ಮಂಗಳೂರಲ್ಲಿ ಆಂಬ್ಯುಲೆನ್ಸ್ಗೆ ದಾರಿ ಬಿಡದ ಪ್ರಕರಣ ಸಂಬಂಧ ಮಂಗಳೂರು ಪೊಲೀಸರು ಕಾರ್ ಚಾಲಕನನ್ನು ಅರೆಸ್ಟ್ ಮಾಡಿದರು. ಕಾರು ಚಾಲಕ ಮನೀಶ್ ವಿರುದ್ಧ ಮಂಗಳೂರು ಉತ್ತರ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಿನ್ನೆ ಸಂಜೆ ಆಂಬ್ಯುಲೆನ್ಸ್ಗೆ 40 ಕಿಲೋಮೀಟರ್ ದಾರಿ ನೀಡದೆ ಸತಾಯಿಸಿದ ಆರೋಪಿ ಮನೀಶ್ ಮತ್ತೆ ರಾತ್ರಿ ಮತ್ತೊಂದು ಆಂಬ್ಯುಲೆನ್ಸ್ಗೂ ದಾರಿ ಬಿಡದೆ ಕಾಟ ಕೊಟ್ಟಿದ್ದ. ಪೊಲೀಸರು ಆತನ ಅರೆಸ್ಟ್ ಮಾಡಿದ್ದಾರೆ. ದ್ವೇಷ ಹರಡುವ ಹಾಗೂ ರಾಷ್ಟ್ರ ವಿರೋಧಿ ಯೂಟ್ಯೂಬ್ ಚಾನೆಲ್ ವೆಬ್ಸೈಟ್ಗಳನ್ನು ಮುಲಾಜಿಲ್ಲದೆ ಬಂದ್ ಮಾಡಲಾಗುವುದು ಅಂತ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅನುರಾಗ್ ಠಾಕೂರ್ ಗುಡುಗಿದ್ದಾರೆ. ಕಳೆದ ತಿಂಗಳು ಕೆಲ ಚಾನೆಲ್ಗಳು ಮತ್ತು ವೆಬ್ಸೈಟ್ಗಳು ಬಿಪಿನ್ ರಾವತ್ ಅವರ ಬಗ್ಗೆ ತಪ್ಪು ಸುದ್ದಿಗಳನ್ನು ಬಿತ್ತರಿಸಿದ್ದ ಮತ್ತು ದೇಶ ವಿರೋಧಿ ಭಾವನೆ ಮೂಡಿಸಿವೆ ಅಂತ ಕೇಂದ್ರ ಪ್ರಸಾರ ಇಲಾಖೆ 20ಕ್ಕೂ ಹೆಚ್ಚು ಯೂಟ್ಯೂಬ್ ಚಾನೆಲ್ಗಳನ್ನು ಬಂದ್ ಮಾಡಲಾಗಿತ್ತು. ಭಾರತದ ಜೊತೆ ಗಡಿ ವಿವಾದ ಹುಟ್ಟಾಕ್ತಿರೋ ಚೀನಾ ಹೊಸ ಖ್ಯಾತೆ ತೆಗೆದಿದೆ. ಗಡಿಯೊಳಗೆ ನುಗ್ಗಿ ಅರುಣಾಚಲ ಪ್ರದೇಶದ 17 ಹರೆಯದ ಬಾಲಕನನ್ನ ಅಪಹರಣ ಮಾಡಿದ್ದಾರೆ ಎನ್ನಲಾಗಿದೆ. ಸಿಂಗಲಾ ಪ್ರದೇಶದ ಲುಕ್ಟಾ ಜೋರ್ ಪ್ರದೇಶದಿಂದ ಮಿರಾಮ್ ಟಾರೋನ್ ಎಂಬ ಬಾಲಕನ ಅಪಹರಣವಾಗಿದೆ. 2020 ಅರುಣಾಚಲ ಪ್ರದೇಶದ ಮೇಲ್ ಸುಬಾನ್ ಸಿರಿ ಜಿಲ್ಲೆಯ 5 ಯುವಕರನ್ನು ಅಪಹರಿಸಿ ಒಂದು ವಾರದ ನಂತರ ಬಿಡುಗಡೆ ಮಾಡಿತ್ತು. ಶಿಷ್ಟಾಚಾರದ ಪ್ರಕಾರ ವಾಪಸ್ ಭಾರತ ವಶಕ್ಕೆ ಒಪ್ಪಿಸಲು ಮನವಿ ಮಾಡಿದೆ. ಆದರೆ ಬಾಲಕನ ಬಗ್ಗೆ ನಮಗೇನು ಗೊತ್ತಿಲ್ಲ ಅಂತ ಚೀನಾ ವಿದೇಶಾಂಗ ಇಲಾಖೆ ಕಿರಿಕ್ ತೆಗೆದಿದೆ. ಪಾಕಿಸ್ತಾನದ ಲಾಹೋರ್ ನಗರದ ಪ್ರಸಿದ್ಧ ಅನಾರ್ಕಲಿ ಮಾರುಕಟ್ಟೆಯಲ್ಲಿ ಪ್ರಬಲ ಬಾಂಬ್ ಸ್ಫೋಟ ಸಂಭವಿಸಿದೆ. ಘಟನೆಯಲ್ಲಿ ಕನಿಷ್ಠ 3 ಸಾವಿಗೀಡಾಗಿದ್ದು 20ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಪೊಲೀಸರ ಪ್ರಕಾರ ಭಾರತೀಯ ವಸ್ತುಗಳನ್ನು ಮಾರಾಟ ಮಾಡೋದಕ್ಕೆ ಪ್ರಖ್ಯಾತಿ ಪಡೆದಿರುವ ಲಾಹೋರ್ನ ಅನಾರ್ಕಲಿ ಮಾರುಕಟ್ಟೆಯ ಪಾನ್ ಮಂಡಿಯಲ್ಲಿ ಈ ಸ್ಫೋಟ ಸಂಭವಿಸಿದೆ. ಸ್ಫೋಟದಲ್ಲಿ 3 ಮೃತಪಟ್ಟಿರುವವರನ್ನ ಲಾಹೋರ್ ಪೊಲೀಸ್ ವಕ್ತಾರ ರಾಣಾ ಆರಿಫ್ ಖಚಿತಪಡಿಸಿದ್ದಾರೆ. ಚೆಲುವಿನ ಚಿತ್ತಾರದ ಬೆಡಗಿ ನಟಿ ಅಮೂಲ್ಯ ಸೀಮಂತ ಕಾರ್ಯದಲ್ಲಿ ಮಿಂಚಿದ್ದಾರೆ. ನೀವು ನೋಡ್ತಿರುವಂತಹ ದೃಶ್ಯ ರಾಜರಾಜೇಶ್ವರಿ ನಗರದ ಅವರ ನಿವಾಸ. ಸರಳವಾಗಿ ಅಮೂಲ್ಯ ಅವರು ಸೀಮಂತ ಕಾರ್ಯವನ್ನ ನಡೆಸಿದ್ದಾರೆ. ಇತ್ತೀಚೆಗಷ್ಟೇ ಫೋಟೋಶೂಟ್ ಕೂಡ ಮಾಡಿಸ್ಕೊಂಡಿದ್ರು. ಆ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಂತೂ ಎಲ್ಲ ಕಡೆ ಶೇರ್ ಆಗಿತ್ತು ಮತ್ತು ವೈರಲ್ ಕೂಡ ಆಗಿತ್ತು. ಈಗ ಕೊರೋನಾ ಕಾರಣದಿಂದ ಸರಳವಾಗಿ ಅವರ ಮನೆಯಲ್ಲೇ ಸೀಮಂತ ಕಾರ್ಯ ನೆರವೇರಿದೆ. ಈ ಸೀಮಂತ ಕಾರ್ಯದಲ್ಲಿ ತುಂಬಾ ಜನರನ್ನು ಕರೆದಿಲ್ಲ. ಕುಟುಂಬಸ್ಥರಿಗಷ್ಟೇ ಮತ್ತು ಆಪ್ತರಿಗಷ್ಟೇ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡಲಾಗಿತ್ತು. ಹಾಗಾಗಿ ಅವರೆಲ್ಲರೂ ಹೋಗಿ ಪತಿ ಪತ್ನಿಯರನ್ನು ಆಶೀರ್ವಾದ ಮಾಡಿ ಬಂದಿದ್ದಾರೆ. ಇಲ್ಲಿಗೆ ಮುಂಜಾನೆಯ 5:30 ಸುದ್ದಿಯನ್ನು ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೇ ನೋಡ್ತಾ ಇರಿ. ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.